ಸ್ನೇಹಿತರೆ ನಮಸ್ಕಾರ. ನಾವಿವತ್ತು ಕುಣಿಗಲ್ನಲ್ಲಿ ಒಂದು ದೇವಾಲಯನ ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀವಿ. ತುಂಬ ಜನ ಈ ದೇವಾಲಯ ನೋಡಿಲ್ಲ. ಇದಿರೋದು ಕುಣಿಗಲ್ ಪಟ್ಟಣದ ಗುಜಾರಿಮೂಲ ಎಂಬ ಒಂದು ಪ್ರದೇಶದಲ್ಲಿ ವಿಶೇಷವಾದ ದೇವಾಲಯ ವೀರಭದ್ರಸ್ವಾಮಿ ದೇವಾಲಯ ಅಂತ ಹೇಳಿ 4ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಈ ದೇವಾಲಯ ಎಲ್ಲಿದೆ, ಕ್ಷೇತ್ರದ ಮಹಿಮೆ ಹೇಗೆ ಎಂಬುದನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಪಟ್ಟಣದ ಗುಜಾರಿಮೂಲ ಎಂಬ ಪ್ರದೇಶದಲ್ಲಿ ಈ ದೇವಾಲಯ ಇದೆ. ಈ ದೇವಾಲಯ ಪುರಾತನವಾದ ದೇವಾಲಯ. ಇದು ತನ್ನದೇ ಆದ ಒಂದು ವಿಶೇಷವಾದ ಶಕ್ತಿ ಹೊಂದಿದೆ. ಕರ್ನಾಟಕ ರಾಜ್ಯದ ವಿವಿಧ ಭಾಗಗಳಿಂದ ಇಲ್ಲಿಗೆ ಭಕ್ತರು ಬರ್ತಾರೆ. ಹಲವಾರು ಭಕ್ತರು ತುಂಬ ನಡ್ಕೊಳ್ತಾರೆ. ಸ್ನೇಹಿತರೆ, ದೇವಾಲಯದ ಒಳಭಾಗವನ್ನು ಪ್ರವೇಶ ಮಾಡ್ತಾ ಇದ್ದೀವಿ. ನೀವು ನೋಡ್ಬೋದು ಇಲ್ಲಿ ಶ್ರೀ ವೀರಭದ್ರ ಸ್ವಾಮಿ ದೇವಾಲಯ. ಇದು ಮೊದಲು ಶಿಥಲ ಆಗಿತ್ತು. ಕಳೆದ 4 ವರ್ಷದ ಹಿಂದೆ ಈ ದೇವಾಲಯದ ಎಲ್ಲ ಭಕ್ತರು ಕೂಡ ಒಟ್ಟಾಗಿ ಸೇರಿ ಜೀರ್ಣೋದ್ಧಾರ ಮಾಡಿದ್ದಾರೆ. ಆ ದೇವರ ದರ್ಶನವನ್ನು ನಾನು ಮಾಡಿಸ್ತಾ ಇದ್ದೀನಿ. ನೋಡಿ, ಅದ್ಭುತವಾಗಿ ವೀರಭದ್ರ ಸ್ವಾಮಿ ದರ್ಶನ ಕೊಡ್ತಾ ಇದ್ದಾರೆ. ಸ್ನೇಹಿತರೆ, ದೇವಾಲಯದ ಅರ್ಚಕರಾದ ಪ್ರಕಾಶ್ ಅವರು ಇದ್ದಾರೆ. ಈ ದೇವಾಲಯದ ಬಗ್ಗೆ ಮತ್ತು ಕ್ಷೇತ್ರದ ಬಗ್ಗೆ ಹಾಗೂ ಇಲ್ಲಿಗೆ ಬರುವಂತ ಭಕ್ತರ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಕೇಳೋಣ. ಇದು ಪುರಾತನ ಮುಜರಾಯಿ ದೇವಸ್ಥಾನ. ಇದು ಸುಮಾರು ವರ್ಷಗಳಿಂದ ನಮ್ಮ ತಾತ, ನಮ್ಮ ತಂದೆ, ನಾನು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾನು 45 ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀನಿ. ಇದಕ್ಕೆ ಸುತ್ತಮುತ್ತ ದೇವಸ್ಥಾನದ ಒಕ್ಕಲುಗಳಿದ್ದಾರೆ. ಅವರು ವರ್ಷಗಣಪತಿ ಬಂದು ಈ ವಾರ್ಷಿಕೋತ್ಸವ ಮಾಡ್ತಾರೆ. ಇದು ಮೊದಲು ಶಿಥಿಲವಾಗಿತ್ತು ಈ ದೇವಸ್ಥಾನ. 2020 ಇದು ಜೀರ್ಣೋದ್ಧಾರವಾಯಿತು. ಇಷ್ಟು ದೇವಾಲಯದ ಅರ್ಚಕರಾದ ಪ್ರಕಾಶ್ ಅವರು ಮಾತಾಗಿದೆ. ಬಂಧುಗಳೇ, ಇವತ್ತು ಕುಣಿಗಲ್ ಸೇರಿದಂತೆ ಸುತ್ತಮುತ್ತಲಿನ 100 ಭಕ್ತರು ಭಾಗವಹಿಸಿದ್ದಾರೆ. ಭಾಗವಹಿಸಿದ ಜೊತೆಗೆ ಅನ್ನದಾನವನ್ನು ಕೂಡ ಏರ್ಪಡಿಸಿದ್ದಾರೆ. ಅದನ್ನು ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ವೀರಭದ್ರೇಶ್ವರನ ದೇವಾಲಯದ ಹಲವಾರು ಭಕ್ತರು ಜೀರ್ಣೋದ್ಧಾರ ಮಾಡಿದ್ದಾರೆ. ಇದರ ತನ್ನದೇ ಆದ ಒಂದು ಇತಿಹಾಸವನ್ನು ಕೂಡ ಈ ದೇವಾಲಯ ಹೇಳ್ತಾ ಹೋಗುತ್ತೆ. ಹಲವಾರು ಈ ದೇವಾಲಯದಲ್ಲಿರುವಂತ ಭಕ್ತರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಭಗವಂತ ಕೇಳಿದ್ದೆಲ್ಲವನ್ನು ಕೊಡ್ತಾನೆ ಅಂತಾರೆ. ಹಾಗಾಗಿ ಈಗ ದೇವಾಲಯದ ಬಗ್ಗೆ ಮತ್ತು ಇತಿಹಾಸದ ಬಗ್ಗೆ 50 ವರ್ಷದಿಂದ ಕೂಡ ನಾನು ಈ ದೇವಸ್ಥಾನಕ್ಕೆ ಹಾಗಾಗಿ ಬಂದು ಹೋಗ್ತಾ ಇದ್ದೀನಿ. ಈ ದೇವಸ್ಥಾನ ನಿರ್ಮಾಣಕ್ಕೆ ಬಹಳ ನಮ್ಮ ಶೈತ್ರುಗಳು ಬಹಳ ಬೆಂಬಲ ಕೊಟ್ಟು ಈ ದೇವಸ್ಥಾನ ನಿರ್ಮಾಣ ಮಾಡೋಕ್ಕೆ ಅವಕಾಶ ಮಾಡಿದ್ರು. ಓಕೆ, ಇದಿಷ್ಟು ಈ ಹಿರಿಯರ ಮಾತಾಗಿದೆ. ಅದೇ ರೀತಿ ದೇವಾಲಯದ ಒಂದು ಜವಾಬ್ದಾರಿಯನ್ನು ಹೊತ್ತಂತ ಜಯರಾಜ್ ಅವರಿದ್ದಾರೆ. ಈ ದೇವಾಲಯದ ಬಗ್ಗೆ ಮತ್ತು ಆ ಇತಿಹಾಸದ ಬಗ್ಗೆ ಅವ್ರು ಹೇಳ್ತಾರೆ. ಏನು ಇತಿಹಾಸ ಏನು ಈ ದೇವಾಲಯಕ್ಕೆ ಸಂಬಂಧ? ಈ ದೇವಾಲಯ ನನಗೆ ಸುಮಾರು 7 ತಲೆಮಾರಿನಿಂದ ಇರ್ತಕ್ಕಂಥ ದೇವಸ್ಥಾನ. ಇಂದಿನ ಕಾಲದಲ್ಲಿ ಈ ನಮ್ಮ ದೇವರ ಒಕ್ಕಲುಗಳು ಮತ್ತು ಇವರು ಏನಾಗಿತ್ತು ಅಂತಂದರೆ, ಹಿಂದೆ ಆ ಕಡೆ ಚನ್ನಪಟ್ಟಣ ಕಡೆ ಮೂಲೆಯಿಂದ ಬಂದಂಥವರು ಒಂದು ಮಂಟಪದ ರೀತಿಯಲ್ಲಿ ಅವತ್ತಿನ ಸಂದರ್ಭದಲ್ಲಿ ಒಂದು ಚಿಕ್ಕ ದೇವಸ್ಥಾನವನ್ನು ಕಟ್ಟಿ ವಂಶ ಪಾರಂಪರ್ಯವಾಗಿ ನಡ್ಕೊಂಬಂದಂಥದ್ದು. ಈಗ ಅದಾದ ಮೇಲೆ 2ನೇ ಬಾರಿಗೆ ಈ ದೇವಸ್ಥಾನವನ್ನು ಪುನರ್ ನಿರ್ಮಾಣವನ್ನು, ಏನು ಒಕ್ಕಲುಗಳು ನಾವೇನಿದ್ದೀವೋ ಮೊದಲನೇ ಹುಟ್ಟಿದಂಥ ಮಕ್ಕಳುಗಳನ್ನ ಹೆಸರನ್ನು ಈ ದೇವಸ್ಥಾನಕ್ಕೆ ದೇವರ ಹೆಸರನ್ನು ಕಟ್ಟಬೇಕು. ಮತ್ತು ಮೊದಲ ಮುಡಿ, ಏನು ಹುಟ್ಟಿದ ಮಕ್ಕಳ ಮೊದಲ ಮುಡಿಯನ್ನು ಈ ದೇವಸ್ಥಾನಕ್ಕೆ ಕೊಡಬೇಕು. ಮತ್ತು ಇಲ್ಲಿಂದ ಈ ದಿನದವರೆಗೂ ನಾವು ಏನೇ ಒಂದು ಪುಣ್ಯ ಕೆಲಸಗಳನ್ನ ಏನೇ ಒಂದು ಮಾಡಿದ್ರು, ಒಂದು ಮದುವೆ ಮಾಡಲಿ, ಇನ್ನೊಂದು ಮಾಡಲಿ, ಏನೇ ಒಂದು ಮಾಡಿದ್ರು, ಮೊದಲು ಗಂಡು ಏನು ನಾವು ಮದುವೆ ಮಾಡಿದಂಥ ಮಡ್ಲಕ್ಕಿಂತ ಹೇಳಿ ನಮ್ಮ ಹಿಂದೂ ಸಂಸ್ಕೃತಿನಲ್ಲಿ ನಾವು ಏನು ಕೊಡ್ತೀವೋ ಅದನ್ನು ಈ ದೇವರಿಗೆ ಕೊಡಬೇಕು. ಇದೇ ರೀತಿಯಲ್ಲಿ ನಾವು ಏನೇ ಒಂದು ಮೊದಲ ಒಂದು ಶುಭ ಕಾರ್ಯಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಅದರ ಪೂಜೆಯನ್ನು ಮೊದಲನೇ ಪೂಜೆಯಾಗಿ ದೇವರಿಗೆ ನಾವು ಮಾಡ್ಕೊಂಬರ್ಬೇಕು. ಓಕೆ ಸ್ನೇಹಿತರೆ, ಎಲ್ಲರಿಗೂ ಕೂಡ ಬಂದವರಿಗೆ ಊಟದ ವ್ಯವಸ್ಥೆ ಮಾಡಲಾಗಿದೆ. ಏನೇನು ಊಟ ಮಾಡಿದ್ದಾರೆ ಅಂತ ಒಂದ್ಸಲ ನೋಡೋಣ. ಎಲ್ಲರಿಗೂ ಕೂಡ ಬಂದಂಥ ಭಕ್ತರುಗಳಿಗೆ ಹೋಳಿಗೆ ಊಟ ಜೊತೆಗೆ ಪಲಾವು ಹಾಗೆ ಎಲ್ಲ ಕೂಡ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಈ ದೇವಾಲಯವನ್ನು ಕುಣಿಗಲ್ ವಾಸಿಗಳೇ ಬಹುಜನ ನೋಡಿಲ್ಲ. ಯಾಕೆ ಅಂತ ಅಂದರೆ, ಈ ದೇವಾಲಯದ ಕುಣಿಗಲ್ನ ಚಿಕ್ಕ ಕೆರೆಯ ಮೂಲೆಯಲ್ಲಿದೆ. ಉತ್ತಮವಾದ ದೇವಾಲಯ, ಬೃಹತ್ತಾಕಾರದ ಒಂದು ಕಂಬವನ್ನು ಕೂಡ ಹೊಂದಿದೆ. ಇಂತಹ ದೇವಾಲಯಕ್ಕೆ ಒಮ್ಮೆ ಭೇಟಿ ನೀಡಿ ಈ ವಿಡಿಯೋ ಸಂಬಂಧಪಟ್ಟ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಇನ್ನಷ್ಟು ಜನಕ್ಕೆ ತಲುಪಿಸೋದಕ್ಕೆ ದಯವಿಟ್ಟು ಶೇರ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು.